ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಿದೆ. ಪ್ರಸಕ್ತ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಇದು ಸಾಕಾಗುವುದಿಲ್ಲ, ಮತ್ತಷ್ಟು ಹಣ ಮೀಸಲಿಡಬೇಕೆಂದು ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ರಾಯಬಾಗ ಕ್ಷೇತ್ರದಲ್ಲಿ ಖಾಲಿ ಉಳಿದಿರುವ ಶಿಕ್ಷಕರ ಹುದ್ದೆ ಭರ್ತಿ ಮಾಡಲು ಸಹ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಎಂದು ಶಾಸಕ ಐಹೊಳೆ ತಿಳಿಸಿದರು. ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ನಾನು ಸದಾ ಪ್ರಯತ್ನ ಮಾಡುತ್ತಿದ್ದು, ಪ್ರತಿ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಬೆಳಕುಡ ಗ್ರಾಮದಿಂದ ನಾಗರಮುನ್ನೋಳಿ ಗ್ರಾಮದವರೆಗೆ ವಿಶೇಷ 1 ಕೋಟಿ ರೂಪಾಯಿ ಹಾಗೂ ತೋರನಹಳ್ಳಿ ಗ್ರಾಮದಿಂದ ನಾಯಿಂಗ್ಲಜ್ ಗ್ರಾಮದವರೆಗೆ ರಸ್ತೆ ನಿರ್ಮಿಸಲು 1 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಗ್ರಾಮಸ್ಥರು ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ನಮಸ್ಕರಿಸಿ, ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಬಹಳ ದಿನಗಳಿಂದ ಇದು ಬೇಡಿಕೆ ನಾಯಿಂಗ್ಲಜ್ ರಸ್ತೆ. ಹಿಂದೂ ಒಮ್ಮೆ ಕೂಡ ನಾನು ಇದನ್ನು ಮೆಟ್ಲಿಂಗ್ ಮುರು ಮಾಡಿ ನಡುಕೊಮ್ಮೆಯಲ್ಲಿ ತಕರಾರಾಗಿ ನಿಂತದ ನೀರಾವರಿ ಇಲಾಖೆಯಿಂದ. ಆಗೂ ಕೂಡ ಅಮೌಂಟ್ 40 ಲಕ್ಷ ವಾಪಸ್ ಹೋಗಿದ್ದೆ. ಅದಕ್ಕೆ ಈಗ 1 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ವಿಶೇಷ ತಂದೆವು. ಇದನ್ನು ಕೂಡ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವೆಲ್ಲರೂ ಮಾಡ್ಕೋಬೇಕಂತ ಹೇಳ್ತಾರೆ. ತಮ್ಮೆಲ್ಲರಿಗೆ ನಾ ಅಳ್ಕಳ ವಿನಂತಿಯನ್ನು ಮಾಡ್ಕೊಂಡು, ಈಗಾಗಲೇ ಬೆಳಕುಡು ಗ್ರಾಮದಲ್ಲಿಯೂ ಕೂಡ ಬೆಳಕುಡು ಗ್ರಾಮದಿಂದ ಅಲ್ಲಿ ನಾಗರಹಳ್ಳಿ ಕೂಡ ರಸ್ತೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ, ಈಗ 20 ಲಕ್ಷ ರೂಪಾಯಿ ಬಾಬು ಜಗಜೀರ ಭವನವನ್ನು ಬೆಲದಕೇರಿಯಲ್ಲಿ ಅದನ್ನು ಕೂಡ ಈಗ ಭೂಮಿ ಪೂಜೆ ನೆರವೇರಿಸಿ, ಈಗ ತೋರನಹಳ್ಳಿ ಮತ್ತು ನಾಯಂಗ್ಲದ ರಸ್ತೆ 1 ಕೋಟಿ ರೂಪಾಯಿ ಭೂಮಿ ಪೂಜೆ ನೆರವೇರಿಸಿದೆವು. ಅದಕ್ಕೆ ಎಲ್ಲರಿಗೆ ಒಂದು ಕಳಕಳಿ ವಿನಂತಿ ಏನಂದ್ರೆ, ಎಲ್ಲರೂ ಸರ್ಕಾರ ಕೊಟ್ಟು ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಿಸ್ಕೋಬೇಕು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಅವ್ರ ಮುಂದೆ ನಿಂತ ಗುಣಮಟ್ಟದ ಕಾಮಗಾರಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವ್ರಿಗೂ ಕೂಡ ಕಿವಿ ಮಾತನ್ನು ಹೇಳಿ, ಇಲ್ಲಿ ಆಗಮಿಸಿದ ಎಲ್ಲ ಗುರುಹಿರಿಯರಿಗೂ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೂ ಎಲ್ಲರಿಗೂ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಕೊರೋನಾ ಸಂಕಷ್ಟದ ಸಮಯದಲ್ಲಿ ವಿಶೇಷ ಅನುದಾನ ತರುವುದು ತುಂಬಾ ಕಷ್ಟವಾಗಿದೆ. ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಅನುದಾನ ತರುತ್ತಿರುವ ಶಾಸಕರ ಕಾರ್ಯ ಶ್ಲಾಘನೀಯ ಎಂದರು. ಗ್ರಾಮದಲ್ಲಿ ವಿಶೇಷ ಅನುದಾನದಲ್ಲಿ SC ಕಾಲನಿಯಿಂದ ನಾಗರಮುನ್ನೋಳಿವರೆಗೆ ನಾಗರಮುನ್ನೋಳಿ ಕೂಡುವ ರಸ್ತೆ 1 ಕೋಟಿ ರೂಪಾಯಿ ಕಾಮಗಾರಿಯನ್ನು ಪೂಜೆ ಮಾಡಿದಂಥ ಈ ಭಾಗದ ಶಾಸಕರು ಆತ್ಮೀಯರಾದ ದುರ್ಯೋಧನ ಅಯ್ಯೋಲ್ ಸಾಹೇಬರು, ಇಂದಿಂದ ಇದು ಬೇಡಿಕೆ ಇತ್ತು, ಇದನ್ನು ಮಾಡಬೇಕಾಗಿತ್ತು. ಅದು ವಿಶೇಷ ಅನುದಾನದಲ್ಲಿ 1 ಕೋಟಿ ರೂಪಾಯಿಗೆ ತಂದು ಈ ರಸ್ತೆಯನ್ನು ಪೂಜೆ ಮಾಡಿದಂಥ ಈ ಭಾಗದ ಶಾಸಕರಿಗೆ, ಈ ಎಲ್ಲ ಗ್ರಾಮಸ್ಥರಿಂದ ಧನ್ಯವಾದಗಳು ಸಹಿತ ನಾವು ಇಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ವಿಶೇಷ ಅನುದಾನ ತರೋದು ಭಾಳ ಕಷ್ಟ ಆಗಿದೆ. ಕಳೆದ 2 ವರ್ಷ ಕೋವಿಡ್ ಇರೋದರಿಂದ ದುಡ್ಡು ಕಡಿಮೆ ಬರ್ತಾ ಇದ್ದರೆ ಸಹಿತ ಸತತ ಪ್ರಯತ್ನದಿಂದ ಅದನ್ನು ತಂದಿದ್ದಾರೆ. ಅದಕ್ಕಿನ್ನ ಮುಂದಿನ ಕೆಲಸಗಳನ್ನು ಸಹ ಸಾಕಷ್ಟು ಇಲ್ಲಿ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಈ ರಸ್ತೆಯನ್ನು ಒಳ್ಳೆಯ ಕಾಮಗಾರಿಯನ್ನು ಒಳ್ಳೆಯ ರೀತಿಯಿಂದ ಮಾಡಿ ಈ ಜನರಿಗೆ ನಾಗರಮುನ್ನೊಳಗೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥ ವಿಶೇಷವನ್ನು ಹೇಳ್ತಾ, ಅದ್ರ ಜೊತೆಗೆ ಮತ್ತೆಲ್ಲ ಒಂದು ಜನ ಉಳಿದಿದ್ದರೆ ಸಹಿತ ನಿಮ್ಮಲ್ಲಿ ಆ ಕೆಲಸವನ್ನು, ಇದೇ ಮಾಜಿ ಚೇರ್ಮನ್ ಒಂದು ವಿಷಯವನ್ನು ಹೇಳಿದ್ರು, ನಾನು 300 ಮೀಟರ್ ಇತ್ತಲ್ಲ, ಅದನ್ನೂ ಸಹಿತ ಶಾಸಕರ ಗಮನಕ್ಕೆ ತಂದು ಇದ್ರೂ ಮಾಡೋಕೆ ಬಂದ ಇದ್ರೂ ಮಾಡ್ತೀವಿ, ಇಲ್ಲ ವಿಶೇಷ ಮತ್ತೆ ಅಲ್ಲಂತಂದು ಅದನ್ನೂ ಮಾಡಿಕೊಡುವಂಥ ಕೆಲಸವನ್ನು ನಾ ಮಲ್ಲಪ್ಪನವರಿಗೆ ಹೇಳ್ತೀನಿ. ಈ ಸಂದರ್ಭದಲ್ಲಿ ಬೆಳಕುಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಕುಂಬಾರ್, ಜೈನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಗರಬುಡೆ, ವಿಜಯ್ ಕೋಟಿವಾಲೆ, ಅಣ್ಣಾಸಾಹೇಬ್ ಖೆಮಲಾಪುರೆ, ಸದಾಶಿವ ಗೋರ್ಪಡೆ, ಡಿಡಿ ಮುಗಳಿ, ಬಸವರಾಜ್ ಮಾಳ್ಗೆ, ಮಹಾಂತೇಶ್ ಯಶವಂತ್, ಚಂದ್ರಶೇಖರ್ ಅರಬಾವಿ, ರಾಜು ಹಿರೇಕೋಡಿ, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಸಂಗಪ್ಪಗೋಳ್, ಲೋಕೋಪಯೋಗಿ ಇಲಾಖೆ ಎಇಇ ಬಿಬಿ ಬೇಡ್ಕಿಹಾಳೆ, ಇಂಜಿನಿಯರ್ ಎಐ ಕಾಕೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.